ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ವ್ಯಾಪ್ತಿಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಅಜಿತ್ ಬಾನೆ ಶಾಲೆ ಶಿಕ್ಷಕರು ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ನೂರ ಹನ್ನೆರಡನೇ ಸೇವಾ ಹಾಗೂ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನವನ್ನು ನಡೆಸಲಾಗಿದ್ದು ಕುಡಚಿಯ ಪಿಎಸ್ಐ ಶಿವರಾಜ್ ದರಿಗೊಂಡ ಇದೇ ವೇಳೆ ಮಾತನಾಡಿದ್ದು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆ ಮಾಡಬೇಕು ಮತ್ತು ಎಲ್ಲಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ತಿಳಿ ಹೇಳಿದ್ದಾರೆ ಇನ್ನು ರಾಯಭಾಗ ತಾಲೂಕಿನ ಪಟ್ಟಣದ ಅಜಿತ್ ಬಾನೆ ಶಾಲೆಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಈ ಜಾಥಾ ಮಾಡುವ ಮೂಲಕ ಸೇವೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಜೀವ ಅಮೂಲ್ಯವಾದದ್ದರಿಂದ ರಸ್ತೆಯ ನಿಯಮಗಳನ್ನು ಪಾಲಿಸುವುದರೊಂದಿಗೆ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಬಾರದು ಇನ್ನು ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಬೇಕು ಹೀಗೆ ಹತ್ತು ಹನ್ನೆರಡು ನಿಯಮ ಬಳಿಕ ನೂರ ಹನ್ನೆರಡು ತುರ್ತು ಸೇವೆ ವಾಹನ ನಿಮ್ಮ ಅನುಕೂಲಕ್ಕೆ ಸರ್ಕಾರ ಯೋಜನೆ ತಂದಿದ್ದು ತಾವು ನೂರ ಹನ್ನೆರಡು ಸಂಖ್ಯೆಯ ಕರೆ ಮಾಡಿದ್ದಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ನಮ್ಮ ಸಿಬ್ಬಂದಿ ಇರುವ ವಾಹನ ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಅಂದಿದ್ದಾರೆ ಇನ್ನು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾಹಿತಿಯನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಪೊಲೀಸ್ ಸಿಬ್ಬಂದಿಗಳಾದ ಗೊಂದಳಿ ಪ್ರಕಾಶ ಕವಟಕೊಪ್ಪ ಮತ್ತು ಡಂಗೆ ಮುಕ್ಕೇರಿ ಇತರರು ಭಾಗಿಯಾಗಿದ್ದರು ವಿವರ ರಿಪೋರ್ಟ್ ರಂಜಾನ್ ಮುಲ್ಲಾ ಭಾರತ್ ವೈಭವ್ ನ್ಯೂಸ್ ರಾಯಭಾಗ